ಕುಲವಧು ಕುಲವಧು ಧನ್ಯವಾದ. ನಾನು ಹೇಳಿದ ನೆನಪಿದೆ ತಾನೆ? ನಾನು ಹೇಳಿದ್ದನ್ನ ವಚನ ಹತ್ರ ಕೇಳೋದನ್ನು ಮರಿಬೇಡಿ. ನಂದಿನಿ, ನೀನ್ ನಿನ್ ತಮ್ಮ ಮಾಡಿರೋ ಕೆಲಸನ ಮೂರ್ಖದ ಕೆಲಸ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ನಾನು ಅದನ್ನು ಒಪ್ಕೋತೀನಿ. ಇದು ಮೂರ್ಖತನದ ಪರಮಾವಧಿ ಅಂತ. ಆದರೆ ನೀನೀಗ ಆ ಫೈಲನ್ನು ಸುಟ್ಟು ಹಾಕಿದ್ಯಾ ಅಲ್ವ, ಆಮೇಲೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಖಿಲ್, ನಾನಿನ್ನ ಮೂರ್ಖ ಅಂದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಆದರೆ ಯು ನೋ ವಾಟ್, ನೀನೀಗ ಮಾಡಿರೋ ಮೂರ್ಖ ಕೆಲಸನ ಸರಿ ಮಾಡಿಕೊಂಡ್ರೆ ಅಣ್ಣ ತಮ್ಮನ್ನ ಇಬ್ಬರನ್ನು ಬೇರೆ ಮಾಡೋದಕ್ಕೆ ಬೇರೆ ದಾರಿ ಹುಡುಕ್ಬೇಕಾಗಿಲ್ಲ. ಏನು ಹೇಳ್ತಾ ಇದ್ದೀರಾ? ನಿಖಿಲ್ ಮಾಡಿರೋ ಕೆಲಸನ ಸರಿ ಮಾಡೋದ? ಹೌದು. ನಿಮಗೆ ನನ್ನ ಮಾತನ್ನು ಕೇಳಿ ಆಶ್ಚರ್ಯ ಆಗಿರ್ಬೋದು, ಅಥವಾ ನನ್ನ ಮಾತು ನಿಮಗೆ ಅರ್ಥ ಆಗದೇನೂ ಇರ್ಬೋದು. ರೀ ಕಾಂಚನವ್ರೆ, ನೀವೇನು ಹೇಳಬೇಕು ಅಂತ ಇರೋ ಅದನ್ನ ಅರ್ಥವಾಗೋಗಿ ಹೇಳಿ. ಸರಿ ಮಾಡೋದಂದ್ರೆ ಹೇಗೆ? ನೋಡು ನಿಖಿಲ್, ಸರಿ ಮಾಡೋದು ಅಂದರೆ ನೀನು ಇನ್ನೊಂದು ಡಾಕ್ಯುಮೆಂಟ್ ರೆಡಿ ಮಾಡೋದು ಅಂತ ಅರ್ಥ ಅಲ್ಲ. ನೀನು ವಚ್ನನ್ಗೆ ಇನ್ನೂ ಹತ್ತಿರ ಆಗಬೇಕು. ಏನು ನಿಖಿಲು ವಚನಕ್ಕೆ ಹತ್ತಿರ ಆಗೋದ? ಅದು ಹೇಗೆ ಸಾಧ್ಯ? ಫೋನ್ ಮಾಡಿದ್ರೇ ರಿಸೀವ್ ಮಾಡಲ್ಲ ಅಂತದ್ರಲ್ಲಿ ಅವಳು ನಿಖಿಲ್ಗೆ ಹತ್ತಿರ ಆಗ್ಬಿಡ್ತಾಳ? ನೀವು ಹೇಳ್ದ ಹಾಗೆ ಅವಳ ಕೆಲಸ ಆದ ತಕ್ಷಣ ನಮ್ಮ ಕಡೆ ತಿರುಗಿ ನೋಡಲ್ಲ ಅನ್ನಿಸ್ತಾ ಇಲ್ಲ.